ನಿಖಿಲ್ ಮೇಲೆ ನಡೀತಿದ್ಯಾ 150 ಕೋಟಿ ರೂಪಾಯಿ ಜೂಜು? ಮಂಡ್ಯ ಚುನಾವಣೆ ಗೆಲ್ಲಲು ಹಂಚಲಾಗುತ್ತಿದ್ಯಾ ಕೋಟ್ಯಾಂತರ ರೂಪಾಯಿ ಹಣ? ವೀಕ್ಷಕರೇ, ಫೈರಿಂಗ್ ನ್ಯೂಸ್ಗೆ ಸ್ವಾಗತ. ಮಂಡ್ಯದಲ್ಲಿ ಶಿವರಾಮೇಗೌಡರ ಮಗನಾದಂತ ಚೇತನ್ ಗೌಡ ಅವರು JDS ನ ಮಾಜಿ ಮುಖಂಡರಾದಂತ ರಮೇಶ್ ಅವ್ರ ಜೊತೆ ಮಾತನಾಡಿದರೆ ಅನ್ನಲಾದಂತ ಒಂದು ವಿಡಿಯೋ ಈಗ ಎಲ್ಲಾ ಕಡೆ ವೈರಲ್ ಆಗಿದೆ. ಈ ವಿಡಿಯೋದಲ್ಲಿ ಮಾತನಾಡಿರುವ ಸಾರಾಂಶ ಏನಂದ್ರೆ, ಮಂಡ್ಯದಲ್ಲಿ ಎಲೆಕ್ಷನ್ ಗೆಲ್ಲಲೇಬೇಕು ಅಂತ ಅಂದ್ಬಿಟ್ಟು ಪ್ರತಿ ಬೂತ್ಗೂ 5 ಲಕ್ಷ ರೂಪಾಯಿ ಮತ್ತೆ ಮಟನ್ ಊಟ ಈ ತರ 150 ಕೋಟಿ ರೂಪಾಯಿನ JDS ದವರು ಹಂಚ್ತಾ ಇದ್ದಾರೆ. ಅದನ್ನ ಹೇಗೆ ಹಂಚಕ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ಅಲ್ಲಿ ಲೋಕಲ್ ಕಾಂಟ್ರಾಕ್ಟರ್ ಇರ್ತಾರಲ್ಲ ಅವ್ರ ಮೂಲಕ ಹಂಚಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಸ್ಪಷ್ಟನೆ ಕೇಳಿದಾಗ ಶಿವರಾಮೇಗೌಡ ಹಾಗೂ ಅವ್ರ ಮಗ ಚೇತನ್ ಗೌಡ ಅವ್ರು ಹೇಳ್ತಿದ್ದಾರೆ, ಈ ಆಡಿಯೋ ಎಲ್ಲ ಡಬ್ಬಿಂಗ್ ಅವ್ರು ಮಾಡಿರೋದು, ಫಿಲಮ್ ಅವ್ರು ಮಾಡ್ಕೊಂಡಿರ್ತಾರ ತರ ನಮ್ದಲ್ಲ ಅಂತ. ಅದೇ BJP ಆಪರೇಷನ್ ಕಮಲ್ ಆಡಿಯೋ ಬಂದಿತ್ತಲ್ಲ, ಅದು ಒರಿಜಿನಲ್ ಅಂತೆ, ಇದು ಡೂಪ್ಲಿಕೇಟ್ ಅಂತೆ. ಸರಿ, ಇನ್ನು JDS ನ ಮಾಜಿ ಮುಖಂಡರಾಗಿದ್ರಲ್ಲ ರಮೇಶ್, ಅವ್ರನ್ನ ಕೇಳಿದ್ರೆ ಇಲ್ಲ ಇಲ್ಲ, ನಮ್ಗೆ ಚೇತನ್ ನಾವು 2013 ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡಿದ್ದು, ಅವಾಗ ನಾವಿಬ್ರು ಫ್ರೆಂಡ್ಸು, ಈಗ ನಮ್ ಕಾಂಟ್ಯಾಕ್ಟ್ ಇಲ್ಲ, ನಾನು ಮಾತಾಡಿದಿನಲ್ಲ ನಂಗೆ ಗೊತ್ತಿಲ್ಲ ಅಂತಂತಾರೆ. ಈಗ ಈ ಆಡಿಯೋ ಕೇಳಿದ ಮೇಲೆ ಜನಗಳಿಗೆ ಕೆಲವೊಂದು ಪ್ರಶ್ನೆಗಳು ಉಟ್ಕೊಂಡಿದೆ. ನಿಖಿಲ್ ಕುಮಾರಸ್ವಾಮಿ ಅವ್ರ ಮೇಲೆ ಇದು ಏನು ಅಮೌಂಟ್ ಹಾಕ್ತಿದಾರೆ, ಅದೆಲ್ಲ ಜೂಜಾಡ್ದಂಗೆ ಜನಗಳಿಗೆ 150 ಕೋಟಿ ರೂಪಾಯಿ ಹಂಚ್ತೀವಿ ಅಂತ ಅಂದ್ಬಿಟ್ಟು ತಂದಿರೋದು, ಜೂಜಾಡ್ದಂಗೆ ಗೆದ್ರೆ ಬರ್ತು ಗೆಲ್ದರೆ ಹೋಯ್ತು ಅಂತ. ಸರಿ, 150 ಕೋಟಿ ರೂಪಾಯಿ ಲೆಕ್ಕಕ್ಕೆ ಕೇಳ್ದಾರೆ ಅಮೌಂಟ್ ಎಲ್ಲಿಂದ ಬಂತು? ಇದು ಮೊದಲನೇ ಪ್ರಶ್ನೆ. ಇನ್ನು ಎರಡನೇ ಪ್ರಶ್ನೆ ಏನಂದ್ರೆ, ಇತ್ತೀಚೆಗೆ ಶಿವರಾಮೇಗೌಡ ಅವರು ಬಾಯಿಗೆ ಬಂದಂತೆ ವಾಗ್ದಾಳಿ ನಡೆಸ್ತಿದ್ರು, ಇದಕ್ಕೆಲ್ಲ ಕಾರಣ ಶಿವರಾಮೇಗೌಡ ಅವರಿಗೆ ಸಂದಾಯ ಆಗ್ತಾರಂತ ಹಣನಾ ಅಂತ ಜನಗಳ ಪ್ರಶ್ನೆ ಕೇಳ್ತಾ ಇದಾರೆ. ಈಗಾಗಲೇ IT ಇಲಾಖೆಯವರು ತನಿಖೆ ಶುರು ಮಾಡಿದ್ದು, ಹಣ ಎಲ್ಲೆಲ್ಲಿ ಸ್ಪ್ರೆಡ್ ಆಗ್ತಿದೆ ಏನು ಅಂತ ಎಲ್ಲ ಚೆಕ್ ಮಾಡ್ತಾ ಇದಾರೆ. ಮತ್ತಷ್ಟು ರಹಸ್ಯಗಳು, ಹಣದ ಮೂಲ 150 ಕೋಟಿ ರೂಪಾಯಿ ಹಣ ಎಲ್ಲಿದೆ ಅಂತ ಈಗ ಬಹಿರಂಗ ಆಗ್ಬೋದು ಅಂತ ಜನಗಳು ಮಾತಾಡ್ತಾ ಇದಾರೆ. ಮತ್ತಷ್ಟು ಅಪ್ಡೇಟ್ಸ್ ಏನಾಗ್ತಿದೆ ರಾಜಕೀಯದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀವಿ. ವೀಕ್ಷಕರೇ, ನೋಡ್ತಾ ಇರಿ ಫೈರಿಂಗ್ ನ್ಯೂಸ್, ನಿಮ್ಮ ಸಮರ ಟಿವಿಯಲ್ಲಿ. ಜಸ್ಟ್ ಥಿಂಕ್ ಪಾಸಿಟಿವ್. ನಿಖಿಲ್ ಮೇಲೆ ನಡೀತಿದ್ಯಾ 150 ಕೋಟಿ ರೂಪಾಯಿ ಜೂಜು? ಮಂಡ್ಯ ಚುನಾವಣೆ ಗೆಲ್ಲಲು ಹಂಚಲಾಗುತ್ತಿದ್ಯಾ ಕೋಟ್ಯಾಂತರ ರೂಪಾಯಿ ಹಣ?